ಅವ್ರು ಹೋದ್ರು ನಾನು ಸಾಲ್ವ್ ಮಾಡೇ ಮಾಡ್ತೀನಿ ಅಂತ. ಅದಾದ್ಮೇಲೆ ಎಷ್ಟೋ ಜನ ಅವ್ರಿಗೆ ಏನಾದ್ರು ಸುಮ್ಮನೆ ಸುಳ್ಳು ಎಲೆಕ್ಷನ್ ಗೋಸ್ಕರ ಅಂತ ಬಹಳ ಜನ ಈ ಆಗಿಸಿದ್ರು, ಬಹಳ ಜನ ಬೇರೆ ತರ ಮಾತಾಡಿದ್ರು. ಒಬ್ಬ ಒಳ್ಳೆ ಕೆಲಸ ಮಾಡಕ್ ಹೋದಾಗ ಬೊಂಬ್ ತಪ್ಪಬೇಕು. ಬೊಂಬ್ ತಪ್ಪಿದಾಗ್ಲು ಅವ್ರು ಬಗ್ಗೆ ತಪ್ಪಾಗಿ ಯೋಚನೆ ಯಾಕೆ ಮಾಡ್ತೀರಾ? ಇದು ಎಷ್ಟೋ ಜನ ಅಣ್ಣ ಹಸರೆ ಬಂದ್ರು ಮಾದಾಯಿ ವಿಷಯಗೆ ಎಷ್ಟೋ ಜನ ಬರ್ತಾ ಇದ್ದಾರೆ. ನಾವು ಇವ್ರಲ್ಲಿ ತಪ್ಪಕೊಂಡು ಹಿಡ್ಕೊಂಡು ಎಲೆಕ್ಷನ್ ಟೈಮ್ ಅಂತ ಬರ್ತಾ ಇದಾರೆ, ಇದನ್ನ ಇಶ್ಯೂ ತೆಗಿತಾ ಇದಾರೆ, ಸಾಲ್ವ್ ಮಾಡ್ತಾ ಇದಾರೆ. ಯಾವ್ದು ಸರ್ ಮಾಡಿದ ತಪ್ಪೇ ಅಲ್ವಾ? ಯಾರು ಯಡಿಯೂರಪ್ಪ ಅವ್ರು ಮಾಡಿದ ತಪ್ಪೇ ಅಲ್ವಾ? ಯಾವ್ದು ಯಾವ ವಿಷಯದಲ್ಲಿ ಮಾದಾಯಿ ವಿಚಾರದಲ್ಲಿ ಸುಮ್ನೆ ಆಗ್ಲಿಂದ ಅವ್ರದ್ದು ಮಾಡಿದ್ದು ತಪ್ಪೇ ಅಲ್ವಾ ಸರ್? ಆಗಿದ್ದಲ್ಲ, ಪ್ರಯತ್ನ ಪಟ್ಟಿದ್ದಾರೆ. ನಾನು ಯಾವ ಪಾರ್ಟಿಗೆ ಪಕ್ಷಕ್ಕೆ ಸಪೋರ್ಟ್ ಮಾಡಲ್ಲ, ವ್ಯಕ್ತಿಗೆ ಪ್ರಯತ್ನ ಪಟ್ಟಿದ್ದಾರೆ. ಆ ಪ್ರಯತ್ನದಲ್ಲಿ ಅವರೇ ಜಡ್ಜ್ ಅಲ್ಲ, ತೀರ್ಪು ಅವ್ರಲ್ಲ. ತೀರ್ಪು ಕೊಡ್ಬೇಕಾಗಿರೋದು ಗೋವಾ ಚೀಫ್ ಮಿನಿಸ್ಟರ್ ಅಥವಾ ಮೋದಿ ಅವರು ಎಂಟ್ರಿ ಕೊಡ್ಬೇಕು ಅಂತಾರೆ. ಅದು ಹೇಳಿದ್ರು ಆಯ್ತಾ? ಯಾಕಂದ್ರೆ BJP ಏನೋ ಇದೆ ಅಲ್ವಾ, ಅಲ್ಲಿ BJP ಜೊತೆ ಏನೋ ಇದೆ ಅಲ್ಲ, ಮೈತ್ರಿ ಅನ್ಸುತ್ತೆ. ಸೊ ಈ ಥರ ಇರುವಾಗ ಸೊ ಪ್ರಯತ್ನ ಪಟ್ಟರು, ಆಗಿಲ್ಲ ಅಂತ ಅಂದಾಗ ನಾವು ಅವ್ರು ತಪ್ಪೋಣಕ್ಕಾಗಲ್ಲ, ಪ್ರಯತ್ನ ಪಟ್ಟರಲ್ವ. ಇಲ್ಲ ಸರ್, ಆಕ್ಚುಲಿ ಈ ಸರಿ ಉಚ್ಚಾರ ಪೊಲಿಟಿಕಲ್ ಪಾರ್ಟಿ ಮಾಡೋಣ ಅಂತ ಭಾಳ ಆಸೆ ಇದೆ. ಅಪ್ಪ ಬೇಡ ಅಂದ್ರು, ಮುಂದಿನ ಸರಿ ಗ್ಯಾರಂಟಿ ಬರ್ತೀನಿ. ಬಟ್ ಒಂದು, ನಾನು ಪ್ರಧಾನಮಂತ್ರಿ ಆಗ್ತೀನಿ 100% ಬರ್ಕೊಳ್ಳಿ, ಬಟ್ 55 ವರ್ಷ 60 ವರ್ಷ ಆಗಬೇಕು. ಅಲ್ಲಿವರೆಗೂ ಸಿನಿಮಾ ಮಾಡ್ಕೊಂಡು ಹೋರಾಟ ಮಾಡ್ಕೊಂಡು ಇರ್ತೀನಿ. ಬಟ್ ಎಷ್ಟೋ ಜನ ನಂಬ್ಕೊಂಡು ಪ್ರಧಾನಮಂತ್ರಿ ಆಗ್ತಾರ ಅಂತ, ಆಗ ಹೋಗಿ ತೆಗಿ ಅಂತ ಕೆಲವರು ಕೇಳ್ಬೋದು. ನಾನು ಪ್ರಧಾನಮಂತ್ರಿ ಈಗ 55 ವರ್ಷ ನನ್ನ ವಯಸ್ಸು, ಅಲ್ಲಿವರೆಗೂ ಮೋದಿ ಅವರು ಮಾಡ್ತಾ ಇದ್ರೆ ಅದಾದ್ರೆ ಮಾಡ್ತಿರ್ತಾರೆ ಬಿಡಿ. ಬಟ್ ಮೋದಿ ಅವರು ಒಳ್ಳೆ ಕೆಲಸ ಮಾಡ್ತಿದ್ದಾರೆ ಅಂತ ನನ್ಗೆ ಅನಿಸ್ತದೆ. ಈ ಸರಿ ಅದಕ್ಕೆ ಮಾಡಬೇಕು ಅನ್ಕೊಂಡೆ ಪೊಲಿಟಿಕಲ್ ಪಾರ್ಟಿ. ಅಪ್ಪ ಬೇಡ, ಮುಂದಿನ ವರ್ಷ ಗ್ಯಾರಂಟಿ, ಮುಂದಿನ ಸಾರಿ 5 ವರ್ಷ ಇದ್ರೆ ಸೀಟು. ಯಾಕಂದ್ರೆ ನಾನು 5 ವರ್ಷ ಗ್ಯಾರಂಟಿ ಹೇಳಲ್ಲ, ಉಪ ಮುಖ್ಯಮಂತ್ರಿ 5 ವರ್ಷ ಆಗಿರ್ತಾರೆ ಅಂತ ಯಾವಾಗ ಬಿಡ್ತಾರೆ ಹೇಳಕ್ಕಾಗಲ್ಲ. ಮೊದಲು ಇತ್ತು ಕಾಲ 5 ವರ್ಷ ಅಂದ್ರೆ 5 ವರ್ಷ ಯಾರು ಅಳಾಡ್ಸಕ್ಕಾಗಲ್ಲ. ಈಗ 5 ದಿನದಲ್ಲೇ ಅಳಾಡೋಗ್ಬಿಡ್ತಾರೆ ಸರ್ಕಾರ. ಸೊ ನೆಕ್ಸ್ಟ್ ಯಾವಾಗ ನೆಕ್ಸ್ಟ್ ಎಲೆಕ್ಷನ್ ಬರುತ್ತೋ ಅಷ್ಟರಲ್ಲಿ ಅಪ್ಪ ಹತ್ರ ಪರ್ಮಿಷನ್ ತಗೊಂಡು ಉಚ್ಚಾರಣ ಕಟ್ಸೇನೆ, ವಿಚ್ ಇಸ್ ವೆರಿ ವರ್ಲ್ಡ್ ವೈಡ್ ಪ್ರಪಂಚದಲ್ಲಿ ಎಲ್ಲೆಲ್ಲಿದೆಯೋ ಉಚ್ಚಾರಣ ಕಟ್ಸೇನೆ, ಬರೀ ಕರ್ನಾಟಕದಲ್ಲಿ ರಾಜಕೀಯ ಪಕ್ಷ ಆಗುತ್ತೆ. ಥ್ಯಾಂಕ್ ಯು ಸರ್. ಡಿಕ್ಟೇಟರ್ ಅಂದ್ರೆ ಸುಮ್ಮನೆ ಡಿಕ್ಟೇಟರ್ ಹೇಳದ್ನ ನಡಿಬೇಕು, ರಿಕ್ವೆಸ್ಟ್ ಮಾಡಬೇಕು ಅಂದ್ರೆ. ಕೆಲವರು ರಿಕ್ವೆಸ್ಟ್ ಮಾಡ್ತಾರೆ, ಉಚ್ಚಾರಣ ಕಟ್ಟೆ ಯಾವತ್ತು ಆರ್ಡರ್ ಮಾಡ್ತಾನೆ, ರಿಕ್ವೆಸ್ಟ್ ಮಾಡಲ್ಲ. ಯಾಕಂದ್ರೆ ನನ್ನ ಸ್ಟೈಲ್ ಅದು ಹುಡ್ತಾ ಇಲ್ಲ. ಅದೇ ಮಾಧ್ಯಮದವರು ಬಹಳ ಸೆನ್ಸಿಟಿವ್ ಡೈಲಾಗ್ಸ್ ಇದೆ ಇದರಲ್ಲಿ. ಎಸ್, ಅದು ನಿಮ್ಗೆ ಪ್ರೋಮೋ ಬಿಟ್ಟಿದ್ದೀನಿ, ಡಿಕ್ಟೇಟರ್ ಪ್ರೋಮೋ ಯೂಟ್ಯೂಬ್ ಬಂದಿದೆ, ಓಪನ್ ಮಾಡಿದ್ರೆ ಪ್ರೋಮೋ ಬರುತ್ತೆ, ನೀವು ನೋಡಿ ಅದರ ಡೈಲಾಗ್ಸ್ ಇಟ್ಟಿದ್ದೀನಿ. ಎಸ್, ಇವತ್ತು ನ್ಯೂಸ್ ಚಾನಲ್ ಪ್ಲೇಸ್ ಅನ್ ಇಂಪಾರ್ಟೆಂಟ್ ರೋಲ್ ಅಂಡ್ ಇವ್ರ ಪತ್ರಕರ್ತರು ಕೂಡ. ಅಂಡ್ ಎಸ್, ಈ ಸರಿ ಎಲೆಕ್ಷನ್ನು ತಮ್ಮ ಕೈಯಲ್ಲಿದೆ, ರಾಜಕೀಯ ವ್ಯಕ್ತಿಗಳ ಕೈಯಲ್ಲಿಲ್ಲ. ತಾವು ಯಾರಿಗೆ ಪ್ರಚಾರ ಕೊಡ್ತೀರೋ ಅದ್ರ ಮೇಲೆ ಜನ ವೋಟ್ ಆಗ್ತಾರೆ. ಮುಖ್ಯಮಂತ್ರಿ ಅಂತ ಹೇಳ್ತೀರೋ, ತಾವು ಯಾರು ಪ್ರಧಾನಮಂತ್ರಿ ಅಂತ ಆಸೆ ಪಡ್ತೀರೋ ಅದು ನಿಮ್ಮ ಕೈಯಲ್ಲಿದೆ. ಸೊ ಲಾಸ್ಟ್ ಟೈಮ್ ವೆರಿ ಗುಡ್ 2 ಮಂತ್ಸ್ ಎಲೆಕ್ಷನ್ ಆಗಿದೆ, ಈ ಸರಿ ಹಂಗೆ ಆಗಲಿ. ಅಂಡ್ ಎಸ್, ಮಾದಾಯಿ ವಿಷಯಕ್ಕೆ ನಾನು ಯಾವತ್ತೂ ಜೊತೆಯಲ್ಲಿ ಇರ್ತೇನೆ. ಯಾರೇ ಬಂದರೂ ನಾವು ಸ್ವಾಗತ ಮಾಡೋಣ ಆ ವಿಷಯ ಹೋರಾಟಕ್ಕೆ. ಹಾಗಂತ ಅವ್ರು ಸಾಲ್ವ್ ಮಾಡಿಲ್ಲ ಅಂತ ನಾವು ಅವ್ರನ್ನ ಬೈಕೊಂಡು ಬೇಡ. ಯಾಕಂದ್ರೆ ಅದು ಸಾಲ್ವ್ ಮಾಡೋದು ಅಷ್ಟು ಸುಲಭ ಅಲ್ಲ. ಜನತೆ, ಅಲ್ಲಿರೋ ಜನತೆ ಕೂಡ ನಮ್ಮ ವಿರೋಧವಾಗಿರ್ತಾರೆ. ಅಲ್ಲಿರೋ ಜನತೆ ಗೋವಾ ಚೀಫ್ ಮಿನಿಸ್ಟ್ರು ವಿರೋಧವಾಗಿರ್ತಾರೆ. ಗೋವಾ ಚೀಫ್ ಮಿನಿಸ್ಟ್ರು ಅವ್ರಿಗೆ ಪರವಾಗಿ ನಿಲ್ಬೇಕಾಗುತ್ತೆ, ನಮ್ಮ ಪರವಾಗಿ ನಿಲ್ಲಕ್ಕಾಗಲ್ಲ. ಬಟ್ ನಮ್ಮ ಹೋರಾಟ ನಾವು ಯಾವತ್ತೂ ಬಿಡಲ್ಲ. ಇದು ನಾನು ಹೇಳಕ್ ಇಷ್ಟಪಡ್ತೇನೆ. ಸೊ ಎಲ್ಲಿ ಹೋರಾಟಗಳು, ಯಾವುದೇ ಹೋರಾಟಗಳಾದ್ರು, ವೆಂಕಟ ನಮ್ಮನೆ ತೆಲಂಗಾಣ ಹೋಗಿದ್ದೆ, ಇನ್ನೊಂದು ವಿಷಯ ಮಾಡ್ತೇನೆ ನಾನು. ಹೊಸ ವರ್ಷಕ್ಕೆ ಆ್ಯಪಿಂಟ್ ಹೈದರಾಬಾದ್ ಆ್ಯಂಡ್ ತೆಲಂಗಾಣದಲ್ಲಿ ಸ್ಟೇಟ್ ಅಲ್ಲಿ ಹೊಸ ವರ್ಷಕ್ಕೆ ಅಲ್ಲಿ ಚಂದ್ರಶೇಖರ್ ಅವರು
ಮುಖ್ಯಮಂತ್ರಿಯವರು 24 ಗಂಟೆ ರೈತರಿಗೆ ಫ್ರೀ ಎಲೆಕ್ಟ್ರಿಸಿಟಿ, 5 ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ, 24 ಗಂಟೆ ಫ್ರೀ ಅಲ್ಲ ಎಲೆಕ್ಟ್ರಿಸಿಟಿ ಕೊಟ್ಟಿದ್ದಾರೆ. ಇವತ್ತು ಕರ್ನಾಟಕದಲ್ಲೂ ರೈತರಿಗೆ 24 ಗಂಟೆ ಕರೆಂಟ್ ಇರಬೇಕು. ಬೆಂಗಳೂರಲ್ಲಿ 1 ಅವರ್ ಕರೆಂಟ್ ಕಟ್ ಆದ್ರೆ, ಸಿಟಿಯಲ್ಲಿ 1 ಅವರ್ ಕರೆಂಟ್ ಆದ್ರೆ ಕಟ್ ಆದ್ರೆ ನಾವು ಬೈತೀರಿ. ಅಲ್ಲಿ ಎಷ್ಟೋ ಹಳ್ಳಿಗಳಲ್ಲಿ ಕರೆಂಟ್ 24 ಗಂಟೆ ಇರಲ್ಲ. ಬಟ್ ನಾನು ಬಹಳ ಆಸೆ ಪಟ್ಟಿದ್ದು ಕರ್ನಾಟಕದಲ್ಲಿ ಅದಾಗ್ಲಿ ಅಂತ. ಬಟ್ ತೆಲಂಗಾಣ ಆಲ್ರೆಡಿ ಆಗಿದೆ, ಎಲ್ಲ ರೈತರಿಗೆ 24 ಗಂಟೆ ಕರೆಂಟ್ ಕೊಡ್ತಾ ಇದ್ದಾರೆ ಸರ್ಕಾರ. ಅದೇ ಥರ ಸರ್ಕಾರ ಅರ್ಧ ಲೈಟ್ ಬಿಲ್ಲು ಕರೆಂಟ್ ಬಿಲ್ಲು ಸರ್ಕಾರ ಕಟ್ಟಬೇಕು. ನೀವು ಪ್ರೈವೇಟೈಸ್ ಮಾಡ್ಬಿಟ್ಟಿದ್ದೀರಾ, ಪ್ರೈವೇಟ್ ಅವ್ರು 1 ರೂಪಾಯಿ ಕಮ್ಮಿ ಕೊಡಲ್ಲ ರೈತರಿಗೆ. ಅದೇ ನೀವು ಕೆಇಬಿನ ಇಟ್ಕೊಂಡಿದ್ದೆ ಕರ್ನಾಟಕ ಎಲೆಕ್ಟ್ರಿಸಿಟಿ ಬೋರ್ಡ್, ಗೌರ್ಮೆಂಟು ಇಮಿಡಿಯೇಟ್ 50% ಕಟ್ ಮಾಡ್ಬೋದು. ಬೆಸ್ಕಾಮ್ ಅವ್ರು ಏನ್ ಮಾಡ್ತಾರೆ, ಪ್ರೈವೇಟೈಸ್ ರೈತರಿಗೆ ಬರೀ 24 ಗಂಟೆ ಕರೆಂಟ್ ಕೊಡ್ಕೊಂಡು ಅದೇ ಥರ ಅವ್ರ ಎಲೆಕ್ಟ್ರಿಸಿಟಿ ಬಿಲ್ಲಲ್ಲಿ 50% ನೀವು ಕಟ್ ಮಾಡಬೇಕು. ಇದು ನನ್ನ ರಿಕ್ವೆಸ್ಟ್. ಆದಷ್ಟು ಬೇಗ ಇಲ್ಲಿ ಆಗಲಿ ಕರ್ನಾಟಕದಲ್ಲಿ ಅಂತ ಆಸೆ ಪಡ್ತೀನಿ. ಓಕೆ ಸರ್, ಥ್ಯಾಂಕ್ ಯು ಸರ್.